ಕಲಬುರ್ಗಿ ಹೋಗ್ಬೋದು. ಹಾ ಕಲಬುರ್ಗಿ ಹೋಗ್ಬೋದು. ಕಲಬುರ್ಗಿ ಇದು ಕರ್ನಾಟಕ ಬಾರ್ಡರ್ಲಿ ಇದು. ಹಾಯ್ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಮತ್ತೊಂದು ವಿಡಿಯೋ ಎಲ್ಲರಿಗೂ ಸ್ವಾಗತ. ನಾನೀಗ ಬೀದರಲ್ಲಿದ್ದೀನಿ. ಬೀದರಲ್ಲಿ ಇದು ಭಾರತದ ತುತ್ತ ತುದಿಲಿರೋದು ಕಿರೀಟ ಅಂತ ಹೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರ ಅಂತ ಕರೀತಾರೆ. ಅದೇ ರೀತಿ ಕರ್ನಾಟಕದ ತುತ್ತ ತುದಿಲಿರೋದು ಈ ಬೀದರ್. ಹೀಗೆ ನೋಡಿ, ಕರ್ನಾಟಕದ ಮೇಲಿದೆ, ಅದಕ್ಕೆ ಇದನ್ನು ಕರ್ನಾಟಕದ ಕಿರೀಟ ಅಂತ ಕರೀತಾರೆ ಬೀದರ್ನ. ಬೆಂಗಳೂರಿಂದ ಬೀದರ್ಗೆ ಹೊರಟು ಬಂದಿದ್ದು ಎಷ್ಟು ಕಿಲೋಮೀಟ್ರ್ ಇದೆ? 690 ಕಿಲೋಮೀಟ್ರ್ ಇದೆ. ಇಲ್ಲಿ 11 ಗಂಟೆ 21 ನಿಮಿಷ ಅಂತ ತೋರಿಸ್ತಿದೆ, ಅದು ಕಾರಲ್ಲಿ ಹೋದರೆ. ಬಸ್ಸು ಟ್ರೈನಲ್ಲೆಲ್ಲ ಹೋದರೆ 14-15 ಗಂಟೆ ಅಂತೂ ಬೇಕು ಮಿನಿಮಮ್. ನನಗೆ ಟ್ರೈನ್ ಸಿಗಲಿಲ್ಲ, ವೀಕೆಂಡ್ ಬೇರೆ ಇತ್ತು, ಅದಕ್ಕೆ ಬಸ್ಸಲ್ಲೇ ಬಂದೆ. ಬಸ್ಸು ವೀಕೆಂಡ್ ಅಂಥೇಳಿ 1800 ರೂಪಾಯಿ ಇತ್ತು. ಅದೇ ಬರೋ ಟೈಮಲ್ಲಿ 1200 ರೂಪಾಯಿಲಿ ಬಂದೆ ಬೆಂಗಳೂರಿಗೆ. ಫೋರ್ಟ್ನ ನೋಡ್ಕೊಂಬಂದಿದ್ದೀನಿ. ಇಲ್ಲಿರೋದು ಬೀದರ್ ಫೋರ್ಟು. ಮತ್ತು ಈಗ ಜರ್ನಿ ನರಸಿಂಹ ಅಂತಿದೆ, ನೀರೊಳಗೆ ದೇವ್ರನ್ನ ದರ್ಶನ ಮಾಡೋಕ್ಕೆ ಅಂತ ಹೋಗಬೇಕು, ಅದಕ್ಕೆ ಅಂತ ಬಂದಿದ್ದೀನಿ. ಬೇರೆ ವ್ಲಾಗ್ಗಳೆಲ್ಲ ನೋಡಿರ್ತೀರಾ, ನೋಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋನೇ ಅದೇ ಬರುತ್ತೆ. ಸರಿ, ಈಗ ಜರ್ನಿ ನರಸಿಂಹ ಅಂತ ಹಿಂದೆ ಇದೆ ಆ ಕಡೆ ಇದೆ, ಅಲ್ಲಿಗೆ ಹೋಗಿ ಬರೋಣ, ಬನ್ನಿ. ಈ ಬೀದರ್ ಏನಾಗಿದೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದ್ದು ಹತ್ತಿರ ಇದೆ, ಮತ್ತು ಆಂಧ್ರನೂ ಬಾರ್ಡರ್ ಹತ್ತಿರ ಇದೆ. ಅದಕ್ಕೆ ಇಲ್ಲಿರೋ ಜನ ಕನ್ನಡ ಮೇನ್ ಮಾತಾಡ್ತಾರೆ. ಅದ್ರ ಜೊತೆ ಆಂಧ್ರ ಇರೋದ್ರಿಂದ ತೆಲುಗುನು ಬರುತ್ತೆ, ಮತ್ತು ಮರಾಠಿನೂ ಬರುತ್ತೆ. ಮಹಾರಾಷ್ಟ್ರ ಹತ್ತಿರ ಇರೋದ್ರಿಂದ ಹಿಂದಿ ಅಂತೂ ಬಂದೇ ಬರುತ್ತೆ. ಇಷ್ಟು ಭಾಷೆ ಎಲ್ಲ ಮಾತಾಡ್ತಾರೆ ಅಲ್ಲಿ. ಬನ್ನಿ, ಒಳಗೆ ಹೋಗಿ ನೋಡ್ಕೊಂಬರೋಣ. ಆ ಕಡೆ ಕಾಣಿಸ್ತಿದೆ, ಅದೇ ಜರ್ನಿ ನರಸಿಂಹ ದೇವರು. ಹೋಗಿ ದರ್ಶನ ಮಾಡ್ಕೊಂಬರೋಣ. ಅದು ನೀರೊಳಗೆ ಹೋಗಬೇಕು. ನೀರೊಳಗೆ ಹೋಗೋಕ್ಕೆ ಏನು ತಂದಿಲ್ಲ, ನೋಡೋಣ ಏನೋ ಒಂದು. ಜಾಸ್ತಿ ಬಟ್ಟೆಗಳನ್ನ ತಂದಿಲ್ಲ ನಾನು. ನೀರೊಳಗೆ ಹೋಗಕ್ಕೆ ಬಿಡ್ತಾರೋ ಬಿಡಲ್ವೋ ಏನು ಮಾಡೋದು ನೋಡೋಣ. ಇದಕ್ಕೆಲ್ಲರೂ ಮಾತಲ್ಲಿ ಆಡಬೇಕಾದ್ರೆ ಜರ್ನಿ ನರಸಿಂಹ ಅಂತಾರೆ, ಆದರೆ ಜರ್ನಿ ಅಲ್ಲ, ಬೋರ್ಡಲ್ಲಿ ಜರ್ನಿ ನರಸಿಂಹ ಅಂತಿದೆ. ನಾನು ಮೊದಲು ಜರ್ನಿ ನರಸಿಂಹ ಅಂತಲೇ ಶುರು ಮಾಡಿದ್ದೀನಿ ವೀಡಿಯೋ. ಆ ಕಡೆಯಿಂದ ಒಳಗೆ ಹೋಗಬೇಕು, ಪೂರ್ತಿ ಒದ್ದೆ ಆಗುತ್ತಂತ. ಇಲ್ಲಿವರೆಗೂ ನೀರು ಬರುತ್ತಂತೆ, ಒದ್ದೆ ಆಗುತ್ತೆ. ಇದಕ್ಕೆ ಏನು ಮಾಡಲಿ ಅಂತ ನೋಡ್ತೀನಿ. ಹೋಗೋದು ಹೋಗ್ಬೇಕು ಏನಾರು. ಇದು ಗೋಪುರ ವಾಟರ್ ಪ್ರೂಫೇ ಇದೆ, ಆದರೂ ಇದು ಹಾಕಿದ್ರೆ ಒಂಚೂರು ಧೈರ್ಯ ಜಾಸ್ತಿ, ಏನಾಗಲ್ಲ ಅಂತ. ಅಕಸ್ಮಾತ್ ಒಳಗೆ ಏನಾದ್ರು ಬ್ಯಾಟ್ರಿ ಒಳಗೆ ನೀರು ಹೋದರೆ ಹಾಳಾಗುತ್ತೆ ಅಂತ. ಅದು ಹೋಗ್ದ್ರಂಗೆ ಮಾಡಿರ್ತಾರೆ, ಅದಕ್ಕೆ ಇದು ಹಾಕೋಣ. ಇದು ಹಾಕ್ಕೊಂಡ್ರೆ ಪೂರ್ತಿ ವಾಟರ್ ಪ್ರೂಫ್ ಆಗುತ್ತೆ. ಇದು ಗಾರ್ಡ್ ರೂಮ್, ಹೇಳ್ದೆ ಒಳಗೆ ಬಂದು ಟ್ರಸ್ಟ್ ಚೇಂಜ್ ಮಾಡ್ಕೊಂಡೆ. ಹಿಂಗೆ ಹೋಗೋಣ. ಸೀದಾ ಮುಂದೆ ಬಂದು ಒಂದು ಸ್ವಲ್ಪ ಕೆಳಗಿಳಿದ್ರೆ ಆ ಕಡೆ ಲಾಕರ್ ಇರುತ್ತೆ, ಮತ್ತು ಒಳಗಡೆ ಎಂಟ್ರಿಗೆ ಟಿಕೆಟು ಇದೆ. ಎಷ್ಟು? 5-10 ರೂಪಾಯಿ ಇದೆ ಅನ್ಸುತ್ತೆ ಅಷ್ಟೇ. ಆಮೇಲೆ ಲಾಕರ್ಗೆ ಒಂದು 20-25 ರೂಪಾಯಿ ಇದೆ ಅಷ್ಟೇ. ಅದಾಯಿತು ಅಂತ ಹೇಳಿದ್ರೆ ಸೀದಾ ಒಳಗೆ ಬಿಡ್ತಾರೆ. ಒಳಗೆ ಕ್ಯಾಮ್ರಾ ಯೂಸ್ ಮಾಡಬೇಡಿ ಮಾಡಬೇಡಿ ಅಂತಿದ್ರು, ಅದಕ್ಕೆ ಇಷ್ಟು ಜಾಸ್ತಿ ತೆಗಿಯೋಕ್ಕಾಗಲಿಲ್ಲ ಇಲ್ಲಿ ಕ್ಯಾಮ್ರಾ. ವೀಡಿಯೋ ಮಾಡೋದ್ರಿಂದ ಅವ್ರದ್ದೇ ಇನ್ನೂ ಫೇಮಸ್ ಆಗುತ್ತೆ, ಆದರೆ ಬೇಡ ಬೇಡ ಅಂತಿದ್ರು. ಅದಕ್ಕೆ ಈ ಕಡೆ ನೀರು ಒಳಗೆ ಬಂದಿದ್ದೀನಿ. ಸ್ಟೆಪ್ಸ್, ಕಾಲು, ಮೆಟ್ಲುಗಳಿದೆ ಅಂತ ಎಲ್ಲರೂ ನನ್ನ ಒಳ್ಳೆ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಅಂದ್ಕೊಂಡಿದ್ದಾರೆ. ಎಲ್ಲ ಯೂಟ್ಯೂಬರ್ ಬ್ಲಾಗರ ಅಂತ ಕೇಳ್ತಿದ್ರು. ಎಲ್ಲ ಫೋಟೋ ಬೇರೆ ತೆಗೆಸ್ಕೊತಿದ್ರು, ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ. ಇಲ್ಲಿ ಕಥೆ ಏನು ಅಂತ ಹೇಳಿದ್ರೆ ಅಷ್ಟು ಕರೆಕ್ಟಾಗಿ ಯಾರಿಗೂ ನಿಖರವಾಗಿ ಗೊತ್ತಿಲ್ಲ. ಅಲ್ಲಿರೋ ಜನರು ಏನು ಹೇಳ್ತಾರೆ ಆ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಇಡ್ತಿದ್ದೇನೆ ಅಷ್ಟೇ. ಹಿಂದೆ ನರಸಿಂಹದೇವರು ಏನು ಮಾಡಿರ್ತಾರೆ, ಹಿರಣ್ಯಕಶಿಪುವಿನ ಸಾಯಿಸಾದಮೇಲೆ ಸಂಹಾರ ಮಾಡಾದಮೇಲೆ ಈ ಕಡೆ ಇನ್ನೊಬ್ಬ ಯಾವುದೋ ರಾಕ್ಷಸ ಅಂತೆ. ಆ ರಾಕ್ಷಸ ಯಾರು ಅಂತ ಹೇಳಿದ್ರೆ ತಾರಕಾಸುರ ಅಂತ ಬೇರೆಯವ್ರು ಯಾರು ಅಂದರು. ತಾರಕಾಸುರ ಅಂತೂ ಅಲ್ಲಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಇನ್ನೊಬ್ರು ಯಾರೋ ಜಲಾಸುರ ಅಂದರು, ಯಾವುದೋ ಒಬ್ಬರು ರಾಕ್ಷಸ ಅಂತ ಇಟ್ಕೊಳ್ಳೋಣ, ಒಟ್ಟು ಜಲಾಸುರ ಅಂದರು. ಆ ಜಲಾಸುರ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಜಲಾಸುರನ್ನ ನರಸಿಂಹದೇವರು ಸಂಹಾರ ಮಾಡ್ತಾರಂತೆ. ಸಂಹಾರ ಮಾಡಾದ ಮೇಲೆ ಕೊನೆಯ ಗಳಿಗೆಯಲ್ಲಿ ಏನು ವರ ಬೇಕು ಅಂತ ಕೇಳಿದಾಗ ಆ ರಾಕ್ಷಸ ಏನು ಕೇಳ್ತಾನೆ ಅಂತ ಹೇಳಿದ್ರೆ ನೀನು ಇಲ್ಲೇ ನೆಲೆಸಬೇಕು ಅಂತ ಕೇಳಿದನಂತೆ. ಆವಾಗ ನರಸಿಂಹದೇವರು ಅಲ್ಲೇ ನೆಲೆಸಿದಾರಂತೆ. ಆಗ ಆ ರಾಕ್ಷಸ ಪ್ರತಿ ದಿವಸ ಅವ್ರ ಪಾದ ಕೆಳಗಡೆಯಿಂದ ನೀರಾಗಿ ಹರ್ಕೊಂಡು ಹೋಗ್ತಾನೆ ಅಂತ. ಇದಿಷ್ಟು ಇಲ್ಲಿರೋ ಕಥೆ, ಇಲ್ಲಿ ಜನ ಹೇಳುವಂಥ ಕಥೆ. ಇನ್ನೂ ಕರೆಕ್ಟಾಗಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಅದು ಮಾಡಿ ತಿಳ್ಕೊಳಕ್ಕೆ ಆಗೂ ಇಲ್ಲ. ಅಲ್ಲಿ ಅಷ್ಟೊಂದು ರೀತಿಯಂಥ ನಿಖರವಾದಂಥ ಮಾಹಿತಿಗಳು ಕೂಡ ಸಿಗಲಿಲ್ಲ. ಅಲ್ಲಿರೋ ಜನ ಏನು ಹೇಳ್ತಾರೆ ಅದನ್ನು ನಿಮ್ಮ ಮುಂದೆ ಇಟ್ಟು
ನೋಡಿ, ಇಲ್ಲಿ ಆಗಲೇ ಈಜು ಹೊಡಿಯೋಕ್ಕೆ ಎಲ್ಲ ಶುರು ಮಾಡಿಬಿಟ್ಟಿದ್ದಾರೆ. ದೇವ್ರ ದರ್ಶನಕ್ಕೆ ಬಂದು ಮಸ್ತ್ ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಇವರೆಲ್ಲ. ಇವರೆಲ್ಲ ಸಿಕ್ಕಿದ್ರು ಇವರೆಲ್ಲ ಯಾವ ಕಡೆ, ರಾಯಚೂರು ಕಡೆಯಿಂದ ಮತ್ತು ಆಂಧ್ರ ಕಡೆಯಿಂದ ಎಲ್ಲರೂ ಬಂದಿದ್ದಾರೆ. ನಾನು ಬೆಂಗಳೂರಿಂದ ಅಂದರೆ ಅಷ್ಟು ದೂರದಿಂದ ಬಂದಿದ್ದಾರೆ ಇಲ್ಲಿ ಅಂದರು. ಹೌದು ಅಂತ ಹೇಳಿದೆ. ಅದಾದಮೇಲೆ ಎಲ್ಲ ನಾನು ನೋಡಿ ಎಲ್ಲರೂ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದೆ ಅಲ್ಲಿ. ಎಲ್ಲರೂ ಫೋಟೋ ಕೇಳಿ 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 ಎಷ್ಟು ಜನದ ಫೋಟೋ ತೆಗೆದಿದ್ದೀನಿ ಅಂದರೆ, ಫೋಟೋ ತೆಗೆದು ವಾಪಸ್ ಅವ್ರಿಗೆ ಕಳಿಸಿದ್ದೀನಿ. ನಂಗಿದೆಯಲ್ಲ, ಎಲ್ಲಾದರಲ್ಲೂ ಎಂಟರ್ಟೈನ್ಮೆಂಟ್ ಬೇಕು, ಅದಕ್ಕೆ ಆಟ ಆಡಿಕೊಂಡು ಹೋಗ್ತಿದ್ದೆ ನಾನು ಒಬ್ಬನೇ ಬೇರೆ ಇದ್ದೆ. ಬನ್ನಿ ಪುಷಪ್ ಮಾಡೋಣ ಅಂತ, ಒನ್ ಹ್ಯಾಂಡ್ ಪುಷಪ್ ಆಗಲಿಲ್ಲ ಅಷ್ಟು, ಆದರೂ ಟ್ರೈ ಕೃಷಿ ಆಗಿಬಿಟ್ಟಿದ್ದೀನಿ. ಒಂದು ಎರಡು ಮೂರು ಅಷ್ಟರೊಳಗೆ ನಮ್ಮದು ಸಾಮರ್ಥ್ಯ ಕುಗ್ಗಿತ್ತು. ನೋಡಿರಿ ಮುಂದೆ ಇದೆಲ್ಲ ವೆಂಟಿಲೇಟರ್ ಒಳಗೆ ಇದ್ದ ಗಾಡಿ ಬಂದಿತ್ತು. వాటర్ గోప్రో వాటర్ అది ಹೊರಗೆ ಇನ್ನೊಂದು ಈ ರೀತಿ ಒಂದು ನೀರಿಂದು ಸ್ವಿಮ್ಮಿಂಗ್ ಪೂಲ್ ರೀತಿ ಇದೆ. ಈ ಟೈಲ್ಸ್ ಎಲ್ಲ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ರೀತಿ ಅನಿಸುತ್ತೆ. ಅಲ್ಲಿಂದ ನೀರು ಬರ್ತಿರುತ್ತೆ. ಇಲ್ಲಿ ಎಲ್ಲರೂ ಮೊದಲು ಇಲ್ಲಿ ಸ್ನಾನ ಮಾಡಿ ಆಮೇಲೆ ಒಳಗಡೆ ಹೋಗ್ತಾರೆ. ಎಲ್ಲ ಆಯ್ತು, ಈಗ ಸ್ನಾನ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆ. ಈ ವಿಡಿಯೋನ ಇನ್ನು ಈಗಲಿಂದ ಬೆಂಗಳೂರಿಗೆ ಹೋಗಬೇಕು, ಅದನ್ನು ಆಮೇಲೆ ನೋಡೋಣ. ಸರಿ, ಈ ವಿಡಿಯೋನ ಇಲ್ಲೇ ನಿಲ್ಲಿಸೋಣ, ಮತ್ತೆ ಮುಂದಿನ ವಿಡಿಯೋ ನಿಲ್ಲಿಸೋಣ. ಅಲ್ಲಿವರೆಗೂ ಆರಾಮಾಗಿರಿ, ಖುಷಿ ಖುಷಿಯಾಗಿರಿ. ಜೈ ಹಿಂದ್ ವಂದೇ ಮಾತರಂ.